ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳ ಮುಖಂಡರುಗಳು ಎರಡು ಮೂರು ತಂಡಗಳಲ್ಲಿ ಬಂದು ಕಳೆದ ಒಂದು ಗಂಟೆಯಿಂದ ನನ್ನ ಜೊತೆ ಸಮಾಲೋಚನೆಯನ್ನು ಮಾಡಿದ್ದಾರೆ. ನಾವು ಹಿಂದೂ ಮುಸ್ಲಿಂ ಒಂದೇ ತಾಯಿಯ ಮಕ್ಕಳಂತೆ ಇಲ್ಲಿ ಬಾಳ್ತಾ ಇದ್ದೇವೆ. ಮಂಗಳೂರಿನಲ್ಲಿ ನಡೆದಂತಹ ಘಟನೆ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ಉನ್ನತ ಅಧಿಕಾರಿಗಳಲ್ಲಿ ಕಳಿಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಪೊಲೀಸ್ ಅಧಿಕಾರಿಗಳು ಕಾನೂನು ಈ ರೀತಿ ಘಟನೆಗಳಿಗೆ ಅವಕಾಶ ಕೊಡಕೂಡದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ. ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ ಪೌರತ್ವ ತಿದ್ದುಪಡಿ ಮಸೂದೆ 2019 ಜಾರಿ ವಿರುದ್ಧ ರಾಜ್ಯದ ಕೆಲವು ಭಾಗಗಳಲ್ಲಿ ನಡೆಸುತ್ತಿರುವಂತಹ ಪ್ರತಿಭಟನೆಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ನಾಗರಿಕರು ಯಾವುದೇ ಕಾರಣಕ್ಕೂ ದುರುದ್ದೇಶಪೂರಿತ ವದಂತಿಗಳಿಗೆ ಕಿವಿಕೊಡದೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂತೆ ನಾನು ರಾಜ್ಯದ ಜನರಲ್ಲಿ ವಿನಂತಿಸುತ್ತೇನೆ. ಭಾರತೀಯ ಪೌರತ್ವ ತಿದ್ದುಪಡಿ ಮಸೂದೆ ದೇಶದ ಯಾವುದೇ ಧರ್ಮಕ್ಕೆ ಸೇರಿದ ಭಾರತೀಯ ಪ್ರಜೆಯ ಹಕ್ಕು ಮತ್ತು ಸವಲತ್ತುಗಳಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯುಂಟು ಮಾಡೋದಿಲ್ಲ, ಇದನ್ನು ನಾನು ಸ್ಪಷ್ಟ ಮಾಡ್ತೇನೆ. ಆದ್ದರಿಂದ ಯಾರೊಬ್ಬರೂ ಕೂಡ ಯಾವುದೇ ರೀತಿಯ ಪ್ರಚೋದನಕಾರಿ ಹೇಳಿಕೆಗೆ ಹಾಗೂ ಪ್ರೇರೇಪಿತ ವದಂತಿಗಳಿಗೆ ಕಿವಿ ಕೊಡದೆ ಕರ್ನಾಟಕ ರಾಜ್ಯದ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡುವುದರಲ್ಲಿ ನಾವೆಲ್ಲ ಒಂದಾಗೋಣ. ಸರ್ಕಾರ ಯಾವುದೇ ಜಾತಿ ಧರ್ಮ ಪಂಥ ಅಥವಾ ಸಮುದಾಯಕ್ಕೆ ಸೇರಿದ ನಾಗರಿಕರಿಗೆ ರಕ್ಷಣೆ ನೀಡಲಿ ಹಾಗೂ ಅವರ ಹಕ್ಕುಗಳನ್ನು ಕಾಪಾಡಲು ಬದ್ಧವಾಗಿದೆ. ನಾನು ರಾಜ್ಯದ ಜನರಲ್ಲಿ ವಿನಂತಿ ಮಾಡಿರ್ತೇನೆ, ಯಾವುದೇ ರೀತಿ ಆತಂಕಕ್ಕೆ ತಾವು ಒಳಗಾಗುವಂಥ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿರುವ ಮುಸಲ್ಮಾನ್ ಬಂಧುಗಳಿಗೆ ವಿನಂತಿ ಇಷ್ಟೇ, ಅವರುಗಳಿಗೆ CAA-ನಿಂದ ಯಾವುದೇ ತೊಂದರೆ ಆಗೋದಿಲ್ಲ. ನಾನು ನಿಮ್ಮೊಂದಿಗಿದ್ದೇನೆ. ಮತ್ತೊಮ್ಮೆ ಮಂಗಳೂರಿನಲ್ಲಾದಂಥ ಅಹಿತಕರ ಘಟನೆ ಬಗ್ಗೆ ಇದೊಂದು ದುರಾದೃಷ್ಟಕರ ಘಟನೆ. ಜನರು ಯಾವುದೇ ಉದ್ವೇಗಕ್ಕೆ ಒಳಗಾಗಬೇಡಿ, ಶಾಂತಿ ಕಾಪಾಡಿ ಅಂತ ವಿನಂತಿ ಮಾಡಿ ಸರ್ಕಾರ ನಿಮ್ಮೊಂದಿಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಕ್ರಿಶ್ಚಿಯನ್ ಬಂಧುಗಳ ಒಂದು ದೊಡ್ಡ ಸಮಾರಂಭ ಇದೆ, ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಬರ್ತಾ ಇದ್ದೇನೆ. ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಮಂಗಳೂರಿನ ಘಟನೆ ಕಾರಣಕ್ಕೆ ರಾಜ್ಯದಲ್ಲಿ ಬೇರೆ ಎಲ್ಲೂ ಸಹ ಅಶಾಂತಿಗೆ ಅವಕಾಶ ಕೊಡಬಾರ್ದು ಅಂತ ಎಲ್ಲ ಸಮಾಜದ ಬಂಧುಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ. ಯಾವುದೇ ಪ್ರತಿಭಟನೆ ಇಲ್ಲ, ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಈ ಘಟನೆ ನಡೀಬಾರ್ದಾಗಿತ್ತು, ಅದೊಂದು ಆಗಿದೆ. ಮಂಗಳೂರಿನ ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳ ಮುಖಂಡರುಗಳು ಬಂದಿದ್ದಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇನೆ. ಯಾವುದೇ ರೀತಿಯ ಘಟನೆಗಳು ಆಗದಂತೆ ನಾವು ಸೂಚನೆ ಕೊಟ್ಟಿದ್ದೇವೆ. ಯಾವುದೇ ರೀತಿ ಹೋರಾಟಕ್ಕೆ ಬಿಳಿಬಾರದು ಅಂತ ಈ ಮಾತುಗಳನ್ನು ಮುಸ್ಲಿಂ ಮುಖಂಡರು ಹೇಳಿದ್ದಾರೆ, ನಾನು ಎಲ್ರಿಗೂ ತಿಳಿಸಿದ್ದೇನೆ. ಶಾಂತಿ ಸುವ್ಯವಸ್ಥೆ ಕಾಪಾಡಿ, ಜಾರಿಯಲ್ಲಿರುತ್ತೆ 2 ದಿನ 2 ದಿನ ಮಾಡಿದ್ದಾರಲ್ಲ ಅದನ್ನು. ಥ್ಯಾಂಕ್ ಯು.